ನಾನು ಭಾಗ್ಯ ಗುಮ್ಮಟ ನಗರಿಯ ಜನ ಮತ್ತೆ ಬೆಚ್ಚಿಬಿದ್ದಿದ್ದಾರೆ ಯಾಕೆಂದ್ರೆ ಕೇವಲ 15 ದಿನಗಳಲ್ಲಿ ನಡೆದ ಎರಡನೇ ಶೂಟೌಟ್ ಪ್ರಕರಣ ಇದು ಪೊಲೀಸರನ್ನು ಕೂಡ ಬೆಚ್ಚಿ ಬೀಳುವಂತೆ ಮಾಡಿದೆ ನಿಜ ನವೆಂಬರ್ 2 ರಂದು ಭೀಮಾ ತೀರದ ರೌಡಿ ಸೀಟರ್ ಮಹಾದೇವ್ ಸಹಕಾರ ಬೈರಗೊಂಡರ ಮೇಲೆ ನಡೆದ ಫೈರಿಂಗ್ ನಲ್ಲಿ ಇಬ್ಬರು ಸಾವಿಗೀಡಾದ ಘಟನೆ ಇನ್ನು ಹಸಿರಾಗಿರುವಾಗಲೇ ಮತ್ತೊಂದು ಶೂಟೌಟ್ ಪ್ರಕರಣ ನಡೆದಿದೆ ಹೌದು ಬುಧವಾರ ರಾತ್ರಿ 8:30 ರ ಸುಮಾರಿಗೆ ವಿಜಯಪುರ ನಗರದ ಮನುಗುಳಿ ರಸ್ತೆಯಲ್ಲಿರುವ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಶೂಟ್ ಔಟ್ ನಡೆದಿದೆ ಘಟನೆಯಲ್ಲಿ ಜೆಸಿಬಿ ಮಾಲೀಕ ಬುದ್ಧು ರಾಠೋಡ್ ಎಂಬ 32 ವರ್ಷದ ಯುವಕ ಗಾಯಗೊಂಡಿದ್ದಾನೆ ತುಳಸಿರಾಮ್ ಹರಜನ್ ಗುಂಡಿನ ದಾಳಿ ನಡೆಸಿದ್ದಾಗಿ ತಿಳಿದು ಬಂದಿದೆ ಈ ಬಳಿಕ ಮಾತನಾಡಿದ ವಿಜಯಪುರ ಎಸ್ಪಿ ಅನುಪಮ್ ಅಗರ್ವಾಲ್ ಇನೋವಾ ಕಾರ್ ರಿಪೇರಿ ಮತ್ತು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳ ಉಂಟಾಗಿ ತುಳಸಿರಾಮ್ ಒಂದು ಸುತ್ತಿನ ಗುಂಡು ಹಾರಿಸಿದ್ದಾನೆ ಈ ಘಟನೆಯಲ್ಲಿ ಗಾಯಗೊಂಡ ಬುದ್ಧು ರಾಠೋಡ್ ಎದೆಯ ಬಲಭಾಗಕ್ಕೆ ಗಾಯವಾಗಿದ್ದು ಸದ್ಯಕ್ಕೆ ಅಪಾಯದಿಂದ ಪಾರಾಗಿದ್ದಾನೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎಂದು ತಿಳಿಸಿದರು ಅಲ್ಲದೆ ಈ ಪ್ರಕರಣದಲ್ಲಿ ಭಾಗಿಯಾದ ತುಳಸಿರಾಮ್ ಹರಜನ್ ಈ ಹಿಂದೆ ಪ್ರಕರಣವೊಂದರಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ರೌಡಿ ಶೀಟ್ ತೆರೆಯಲಾಗಿದೆ ಆರೋಪಿಯ ಬಂಧನಕ್ಕೆ ಪೊಲೀಸರ ತಂಡ ರಚಿಸಲಾಗಿದೆ ಎಂದು ಹೇಳಿದರು जिला पंचायत ऑफिस एदुरुगडे बीडीए शॉपिंग कॉम्प्लेक्स इल्ली ओंदु इंसिडेंट आगिदे ओब्ब बुद्धु राठोड 33 वर्ष बेगम तलाब तंड इल्ली ना ओंदु ऑटोमोबाइल अंगडी हत्र कूतुवाग ओब्ब तुलसीराम हरिजन अंत अवरु अवर मेले यावुदु इनोवा रिपेर संबंधपट्ट इदु इश्यू दल्ली अवन मेले सिट माडि ओंदु फैर ओंदु राउंड फैर माडिद्दारे ಕೂಡಲೇ ನಾವು ಅನ್ನ ಬುದ್ಧೂರು ಅಟೋಡ್ಗೆ ಆಯುಧ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ ಈಗ ಅಲ್ಲಿ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಮತ್ತು ಈಗ ಈ ಸಂದರ್ಭದಲ್ಲಿ ಈಗ ಜಲ್ನಗರ್ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲು ಮಾಡ್ತೀವಿ ಅದು ಮುಂದಿನ ತನಿಖೆ ಮಾಡ್ತೀವಿ ಸರ್ ಇದು ತನಿಖೆ ಅಂದರೆ ಈ ಗ್ಯಾಂಗ್ ಮಧ್ಯೆ ಆಗಿರೋದು ಎಂಥದ್ದು ಸರ್ ವೈಯಕ್ತಿಕ ಸದ್ಯಕ್ಕೆ ನಾವು ಐ ವಿಟ್ನೆಸ್ ಪ್ರಕಾರ ಇದು ಯಾವುದು ಗ್ಯಾಂಗ್ ಇನ್ಸಿಡೆಂಟ್ ಇಲ್ಲ ಒಂದು ಇನೋವಾದು ಅನ್ನ ರಿಪೇರ್ದು ಹೆಚ್ಚು ಹೆಂಗೆ ಆಗಿದೆ ಮತ್ತು ಅದಕ್ಕೂ ಹಣಕಾಸು ಅವರು ಇಶ್ಯೂ ಇರೋದ್ರಿಂದ ಅವರು ಸ್ವಲ್ಪ ಮಾತುಕತೆ ಆಯಿತು ಆ ಮಾತುಕತೆ ಸಮಯದಲ್ಲಿ ಅವನು ಸಿಟ್ ಆಗಿ ಅವನು ಇರೋದು ಒಂದು ವೆಪನ್ ಇಂದ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಕಂಡೀಷನ್ ಈಗ ಸದ್ಯಕ್ಕೆ ಡಾಕ್ಟರ್ ಪ್ರಕಾರ ಔಟ್ ಆಫ್ ಡೇಂಜರ್ ಇದೆ ಒಂದೇ ಗುಂಡು ಇದೆ ಬಹುಶಃ ಈಗ ಮತ್ತೆ ಡಾಕ್ಟರ್ ಜೊತೆ ಮಾತಾಡಿ ನಮ್ಗೆ ಗೊತ್ತಾಗ್ತದೆ ತುಳಸಿರಾಮ್ ಹರಿಜನ್ ಅಂತ ಯಾರ ಮೇಲೆ ಮಾಡಿರೋದು ಸರ್ ಇದು ಬುದ್ಧು ರಾಠೋಡ್ ಅಂತ 33 ವರ್ಷ ಬೇಗಂ ತಲಾಬ್ ತಂಡ ಅವರು ಈ ನಡುವೆ ಘಟನೆಯ ಆರೋಪಿ ತುಳಸಿರಾಮ್ ಹರಜನ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡಿದ್ದು ತಾನು ಗುಂಡು ಹಾರಿಸಲು ಕಾರಣವೇನು ಎಂಬುದರ ಕುರಿತು ಮಾಹಿತಿ ನೀಡಿದ್ದಾನೆ ನನಗೆ ಅಲ್ಲಿ ಖಾದ್ರಿ ವಕೀಲರ ಕಾರ್ ಡೆಕೋರೇಷನ್ ಕರೆದ್ರಿ ಕರೆನ್ನ ಹೋದ್ರಿ ಹೋಗಟ್ಟಿಗೆ ಒಂದು ಸ್ವಲ್ಪ ಕೂತೀರಿ ಮಾತಾಡ್ದ ಎಲ್ಲ ಮಾತಾಡಿ ಕಮೆಂಟ್ ಮಾಡ್ಕೊ ಕೂತಿದ್ದೀರಿ ಆಮ್ಯಾಗ 7-8 ಮಂದಿ ಕೂಡಿ ಒಂದು ಕಾರ್ದಾಗ ಬಂದ್ರಿ ಕ್ರೇಟಾ ಕಾರ್ದಾಗ ಮತ್ತು ಬೈಕ್ ಗೀಕ ಯಾವ್ಯಾವ ತೊಗೊಂಬಂದ್ರಿ ಕ್ರೇಟಾ ಬಿಳಿ ಕ್ರೇಟಾ ತೊಗೊಂಡು ಒಂದು 15 ಮಂದಿ ಬಂದಿದ್ರು ರೀ ಒಮ್ಮೆ ಗುಂಡಿ ಕಳೆದು ಜುಮ ಹೊಡ್ಲಾಕ್ ಬಂದವ್ರ ಹಂಗೆ ಬಂದ್ರಿ ರೀ ಜುಮ ಹೊಡಿತೀನಿ ನೀನು ತಲಾಶಿ ಮಾಡ್ತೀನಿ ನೀನು ಹಾಂ ಹಿಂಗೆ ತಾನ ನನಗೇನು ಮಾಡಿದ್ರಿ ರೀ ಇವರು ಖಾದ್ರಿ ವಕೀಲ ಅವ್ರ ತಮ್ಮ ಆಫೀಸ್ದಾಗ ಹಾಕಿದ್ರಿ ಆಫೀಸ್ದಾಗ ಹಾಕಿ ಬಿಡಿಸ್ಲಾತ್ತಾರ ರೀ ಬಿಡಿಸ್ಲಾತ್ತಾನ ಅವ್ರಿಗೆ ಸಂಭಾಳಿಸೋದಕ್ಕೆ ಹಂಗೆ ಮಾತು ಒಬ್ಬ ಆಫೀಸ್ದಾಗ ಒಳಗೆ ಬಂದೇ ಬಿಟ್ರಿ ನೀನು ತಲಾಶೆ ಮಾಡ್ತೇವತ್ತೆ ಎದ್ದಿನ ನಂಗೆ ಹಿಡಿದು ಹೊಡ್ಲಾಕ್ ಬಂದ್ರಿ ನಾನು ವಾಪಸ್ ಹೊಡೆದ್ರಿ ಹೊಡೆನೆ ನಾ ಸಾಮಾನು ತೊಗೊಂಡು ಲೋಡ್ ಮಾಡಿ ಹೊಡೆದು ಬಿಟ್ರಿ ಹೊಡೆನ ಆಟೋತಿಗೆ ಎಲ್ಲರೂ ಓಡಿ ಹೋದ್ರಿ ಒಟ್ಟಾರೆ ಭೀಮಾ ತೀರದ ಮಹಾದೇವ್ ಸಾಹುಕಾರ್ ಬೈರಗೊಂಡರ ಮೇಲೆ ನಡೆದ ಗುಂಡಿನ ದಾಳಿ ಮರೆಯುವ ಮುನ್ನವೇ ಬಸವನಾಡಿನಲ್ಲಿ ಮತ್ತೊಂದು ಶೂಟೌಟ್ ನಡೆದಿರುವುದು ಜಿಲ್ಲೆಯ ಜನ ಬೆಚ್ಚಿ ಬೀಳುವಂತಾಗಿದೆ ಅಷ್ಟೇ ಅಲ್ಲ ದಿನೇ ದಿನೇ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳು ವಿಜಯಪುರ ಜಿಲ್ಲೆಯ ಪೊಲೀಸರಿಗೂ ಸವಾಲಾಗಿವೆ